ತುಳಸಿ ಎಲೆಗಳನ್ನು ಸೇವಿಸೋದ್ರಿಂದ ಆಗುವ ಪ್ರಯೋಜನಗಳು ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಆದರೆ ತುಳಸಿ ಎಲೆ ಮಾತ್ರ ಅಲ್ಲ, ಬೀಜಗಳ ಸೇವನೆ ಕೂಡ ಆರೋಗ್ಯಕ್ಕೆ ಹಲವಾರು ರೀತಿಯ ಪ್ರಯೋಜನಗಳನ್ನು ನೀಡುತ್ತವೆ ಅಂತ ಸಾಬೀತಾಗಿದೆ. ಈ ತುಳಸಿ ಬೀಜಗಳು ಪ್ರೋಟೀನ್ಗಳು, ಕಾರ್ಬ್ಸ್ ಮತ್ತು ಅಗತ್ಯ ಕೊಬ್ಬುಗಳಿಂದ ಸಮೃದ್ಧವಾಗಿದ್ದು ಸಾಕಷ್ಟು ನಾರಿನಾಂಶದಿಂದ ತುಂಬಿ ತುಳುಕುತ್ತದೆ. ತುಳಸಿ ಬೀಜಗಳು ಕಬ್ಬಿಣ, ವಿಟಮಿನ್ ಕೆ ಮತ್ತು ಪ್ರೋಟೀನ್ನಿಂದ ತುಂಬಿರುತ್ತವೆ. ತುಳಸಿ ಬೀಜಗಳಲ್ಲಿರುವ ಫ್ಲೇವನಾಯ್ಡ್ಸ್ಗಳು ಮತ್ತು ದೇಹದ ಫಿನಾಲಿಕ್ ಅಂಶವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ತುಳಸಿ ಬೀಜಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ಇದು ದೇಹದಲ್ಲಿನ ಸ್ವತಂತ್ರ ರ್ಯಾಡಿಕಲ್ಗಳಿಂದ ಉಂಟಾಗುವಂತಹ ಹಾನಿಯಿಂದ ರಕ್ಷಣೆಯನ್ನು ನೀಡುತ್ತೆ. ನೆಗಡಿ, ಅಸ್ತಮಾ, ಕೆಮ್ಮಿದಾಗ ತುಳಸಿ ಬೀಜಗಳನ್ನು ಮನೆ ಮದ್ದಾಗಿ ನೀಡುವುದು ಹಿಂದಿನಿಂದಲೂ ನಮ್ಮ ಸಂಪ್ರದಾಯದಲ್ಲಿ ರೂಢಿ ಇದೆ. ಅವು ಆಂಟಿ ಸ್ಪಾಸ್ಮಾಡಿಕ್ ಗುಣಗಳನ್ನು ಹೊಂದಿದ್ದು ನೆಗಡಿ ಮತ್ತು ಕೆಮ್ಮನ್ನ ಸುಧಾರಣೆಗೆ ತರಲು ಸಹಾಯ ಮಾಡುತ್ತವೆ. ಜ್ವರನ್ನ ತೆಗೆಸಬೇಕು ಅಂದ್ರೆ ತುಳಸಿ ಬೀಜಗಳು ಉತ್ತಮ ನಿವಾರಕನೆಯಾಗಿ ಬಳಸಬಹುದು. ತುಳಸಿ ಬೀಜಗಳು ಕಡಿಮೆ ಕ್ಯಾಲರಿಗಳನ್ನ ಹೊಂದಿದ್ದೆ ಅಲ್ಲದೆ ಹಸಿವನ್ನ ಕೂಡ ಕಡಿಮೆ ಮಾಡುತ್ತೆ. ಇದರಿಂದಾಗಿ ತೂಕ ಇಳಿಸಬೇಕು ಅಂತ ಯೋಚನೆ ಹಾಕಿಕೊಂಡವರಿಗೆ ಇದು ಸಹಾಯ. ತುಳಸಿ ಬೀಜದಲ್ಲಿರುವ ಹೆಚ್ಚಿನ ನಾರಿನಾಂಶ ಹಸಿವು ಕಡಿಮೆ ಮಾಡಿ ಹಸಿವಾಗದಂತೆ ಮಾಡುತ್ತದೆ. ತೂಕವನ್ನು ಹೆಚ್ಚಿನ ಪರಿಣಾಮಕಾರಿಯಾಗಿ ಕಳೆದುಕೊಳ್ಳುವ ಸಲುವಾಗಿ ತುಳಸಿ ಬೀಜಗಳನ್ನ ಆಹಾರದ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಬಹುದು. ತುಳಸಿ ಬೀಜಗಳಲ್ಲಿ ಉಲಿಕಾಮ್ಲ ಮತ್ತು ಲಿನೋನಿ ಆಮ್ಲಗಳಂತಹ ಫೆಟೋಕೆಮಿಕಲ್ಸ್ಗಳು ಹೆಚ್ಚಾಗಿರುತ್ತೆ. ತುಳಸಿ ಬೀಜದ ಎಣ್ಣೆಯು ಕೊಬ್ಬಿನ ಆಮ್ಲಗಳ ಉತ್ತಮ ಮೂಲವಾಗಿದ್ದು ಇದು ಒಮೆಗಾ 3 ಕೊಬ್ಬಿನ ಆಮ್ಲಗಳನ್ನು ಹೊಂದಿದ್ದು ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಅಡಿಗೆ ಎಣ್ಣೆಯಾಗಿ ತುಳಸಿ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಇನ್ನು ವಿವಿಧ ಅಧ್ಯಯನಗಳ ಪ್ರಕಾರ ತುಳಸಿ ಬೀಜಗಳಲ್ಲಿರುವ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲು ಬಹಳಷ್ಟು ಸಹಾಯ ಮಾಡುತ್ತೆ. 1 ಟೀಸ್ಪೂನ್ ತುಳಸಿ ಬೀಜವನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ನೆನೆಸಿದ ಬೀಜಗಳನ್ನು ಬೆಳಗ್ಗೆ 1 ಲೋಟ ಹಾಲಿಗೆ ಸೇರಿಸಿಕೊಂಡು ಕುಡಿಯಿರಿ. ಇದನ್ನು ಪ್ರತಿದಿನ ಕುಡಿಯೋದ್ರಿಂದ ನಿಮ್ಮ ಇನ್ಸುಲಿನ್ ಸೂಕ್ಷ್ಮತೆ ಸುಧಾರಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.